ಕೆಲವೇ ದಿನಗಳಲ್ಲಿ ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಯಾವ್ಯಾವ ರೀತಿ ತಯಾರಿ ತಗೊಳ್ತಾ ಇದ್ದೀರಾ? ನೀವು ಆಲ್ರೆಡಿ ಸಂಸದರು ಇರೋದ್ರಿಂದ ನಿಮಗೇನು ಹೆಚ್ಚಿಗೆ ಹೇಳೋಂಗೆ ಇಲ್ಲ. ಮತ ಯಾಚನೆ ಮಾಡೋಕೆ ಹೋದಾಗ ಜನರು ಯಾವ ರೀತಿ ನಿಮಗೆ ಆದ್ಯತೆ ಕೊಡ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಈಗ 5 ವರ್ಷಗಳಲ್ಲಿ ಸಂಸದರಾಗಿ ಕೇಂದ್ರದಲ್ಲಿ ಮೋದಿ ಅವರ ಸರ್ಕಾರದಲ್ಲಿ ಅನೇಕ ಕೇಂದ್ರ ಯೋಜನೆಗಳು ನಮ್ಮ ಕಡೆ ಬಂದಿಲ್ಲ. ಒಂದೆರಡು ಉದಾಹರಣೆ ಹೇಳಬೇಕಂದ್ರೆ ಯಾದಗಿರಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ESI ಹಾಸ್ಪಿಟಲ್ ಆಗಿರ್ಬೋದು, ಅಲ್ಲಿ ರೆಸಿಡೆನ್ಸಿ ಸ್ಕೂಲ್ಸ್ ಆಗಿರ್ಬೋದು, ಅದೇ ರೀತಿ ರಾಯಚೂರಿನಲ್ಲಿ IIIT ಮತ್ತು ಅದೇ ರೀತಿ NHAI ಆಫೀಸ್. ಇವತ್ತು ರಾಜ್ಯ ಸರ್ಕಾರದ ಆಫೀಸೇ ಇಲ್ಲ NHAI ಅಂತ, ಸೆಂಟ್ರಲ್ ಗೌರ್ಮೆಂಟಿನ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆಫೀಸೇ ನಮ್ಮಲ್ಲಿದೆ. ಸುಮಾರು 10,000-12,000 ಕೋಟಿ ರೂಪಾಯಿ ಇವತ್ತು ರಸ್ತೆಗಳು ನಡೀತಾ ಇದ್ದಾವೆ. ಭಾರತ್ ಮಾಲಾ ಇರ್ಬೋದು, ಈ ಕಡೆ ನಮ್ಮ ಬೆಳಗಾವಿ ರಾಯಚೂರು ಮತ್ತು ಯಾದಗಿರಿ ಬೈಪಾಸು, ಈ ಲಿಂಗ್ಸೂರಿನಲ್ಲೂ ಕೆಲಸ ನಡೆದಿದೆ, ತಾವು ನೋಡ್ತಿದ್ದೀವಿ 150A, ಇವೆಲ್ಲವೂ ಸಹ ನಡೀತಕ್ಕಂಥದ್ದಾಗಿದೆ. ಇಡೀ ಎರಡೂ ಜಿಲ್ಲೆಗೆ ಜಲಧಾರೆ ಯೋಜನೆಯಲ್ಲಿ ಸುಮಾರು 5,000 ಕೋಟಿ ರೂಪಾಯಿನಲ್ಲಿ ಇಡೀ ಜಿಲ್ಲೆಗೆ ನೀರು ಕೊಡ್ತಕ್ಕಂಥ ರಾಯಚೂರು. ಜಲ್ ಜೀವನ್ ಮಿಷನ್ ಬೇರೆ, ಜಲಧಾರೆ ಬೇರೆ. ಜಲ್ ಜೀವನ್ ಮಿಷನ್ ಹರ್ ಘರ್ ಜಲ್ ಅಂತೇಳಿ ಮನೆ ಮನೆ ಕನೆಕ್ಷನ್ ಕೊಡ್ತಕ್ಕಂಥದ್ದು. ಆ ಕೊಡ್ತಕ್ಕಂಥದ್ದಕ್ಕೆ ಬಲ್ಕ್ ವಾಟರ್ ಸಪ್ಲೈ ಬೇಕು. ಬಲ್ಕ್ ವಾಟರ್ ಸಪ್ಲೈ ಇವು ಸೋರ್ಸ್ ಸರಿ ಇಲ್ಲ ಅಂತೇಳಿ ಡ್ಯಾಮ್ ಇಂದಾನೆ ಕೊಡ್ತಿದೆ. ನಮ್ಮ ನಾರಾಯಣಪುರ ಡ್ಯಾಮ್ ಇಂದಾನೇ ಶುದ್ಧ ಕುಡಿಯುವ ನೀರನ್ನು 24/7 ಕೊಡ್ತಾರೆ ಅವರು. ಅದು ಇಡೀ ಜಿಲ್ಲೆಗೆ ಇವೆಲ್ಲ ಇಂತಹ ಪಟ್ಟಣ ಪಂಚಾಯತ್ಗಳಿಗೆ ಅದರಲ್ಲಿ ಸೇರಿಸಿದ್ದಾರೆ. ಅದು ರಾಯಚೂರು ಹಾಗೂ ಯಾದಗಿರಿ ಎರಡೂ ಜಿಲ್ಲೆಗೆ ಜಲಧಾರೆ ಯೋಜನೆ ಈಗ 1 ವರ್ಷ ಸ್ಟಾರ್ಟ್ ಆಗಿ ಇನ್ನೂ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಅದು ಮುಗಿದು ಎಲ್ಲ ಕಡೆ ಶುದ್ಧ ಕುಡಿಯೋ ನೀರು ಕೊಡ್ತಾ ಇದ್ದಾರೆ. ತಾವೇನು ಸಂಸದರಾದಾಗ ಕೊಟ್ಟಂತ ಕೊಡುಗೆ ಅಜೆಂಡಾ ಇಟ್ಕೊಂಡು ಈಗ ಮತ ಯಾಚನೆ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಕೆಲವೊಂದು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ಅಜೆಂಡಾಗಳನ್ನ ಅವನ್ನೆಲ್ಲ ಇಟ್ಕೊಂಡು ಮಾಡ್ತಿದ್ವಿ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ನಾವು ಜೊತೆಗೂಡಿ ಕೆಲವೊಂದು ಸ್ಟೇಟ್ ಅಸಿಸ್ಟೆನ್ಸ್ ಬೇಕಾಗ್ತದೆ, ಹಿಂದೆ ಹೆಚ್ಚಿಗೆ ಸಿಗ್ತಿತ್ತು. ಈಗೇನಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸ್ಟೇಟ್ ಅಸಿಸ್ಟೆನ್ಸ್ ಕಡಿಮೆ ಆಗಿದೆ, ಇದರಿಂದ ನಮಗೆ ಬರ್ತಕ್ಕಂಥ ಪಾಲು ಕಡಿಮೆ ಆಗ್ತದೆ. ಅವಾಗ ಹಿಂದೆ ಅವರು 6,000 ಕೊಟ್ಟರೆ ನಮ್ಮವ್ರು 4,000 ಕೊಟ್ಟು 10,000 ಕೊಡ್ತಿದ್ರು. ಮತ್ತು ಯಾದಗಿರಿ ಮೆಡಿಕಲ್ ಕಾಲೇಜ್ ಯಡಿಯೂರಪ್ಪ ಸಾಹೇಬರು 40% ಕೊಟ್ಟರು, ನಾವು 60% ಕೇಂದ್ರದವ್ರು ಕೊಟ್ಟರು. ಈ ರೀತಿ ಅವರು ಒಂದು 10%ಯಿಂದ 25% ಕೊಟ್ಟರು, ಕೇಂದ್ರ ಸರ್ಕಾರ 75% ಕೊಡ್ತದೆ. ಕೆಲವೊಂದು ಭಾರತ್ ಮಾಲಾ ಅಂತವು ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟೇ ಮಾಡ್ತದೆ. ಸರ್, ಈಗೇನು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿಗಳು ಆದರೂ ಏನಾದರೂ ಎಫರ್ಟ್ ಆಗುತ್ತಾ ಸರ್? ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿಗಳು ಸ್ವಾವಲಂಬಿ ಆಗಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಟೆಂಪ್ರರಿ ಗ್ಯಾರಂಟಿಗಳು. ಒಂದು ಬಸ್ ಪಾಸ್ ಕೊಟ್ಟರೆ, ಒಂದು ಇದು ಕೊಟ್ಟೆ ಅಂದ್ರೆ ಆಗಲ್ಲ. ಅವ್ರಿಗೆ ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗಬೇಕು. ಮಹಿಳೆಯರು ಸ್ವಾವಲಂಬಿಗಳಾದರೆ ಅವ್ರ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಈಗೇನು ಲಖಪತಿ ದೀದಿ ಅಂತ ಹೇಳಿದ್ದಾರೆ, ಅಂಥ ಕಾರ್ಯಕ್ರಮಗಳು, ವಿಶ್ವಕರ್ಮ ಕಾರ್ಯಕ್ರಮಗಳು ಇವೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಮತ್ತು ಇವತ್ತು ಮಹಿಳೆಯರಿಗೆ 33% ಕೊಟ್ಟಿರೋದ್ರಿಂದ ಇದು ಲಾಸ್ಟ್ ಮುಂದಕ್ಕೆಲ್ಲ ನೀವೇ ಬರ್ತೀರಿ, MP MLA ಮಹಿಳೆಯರಲ್ಲಿ 33% ಆಗ್ತಾರೆ. ಇವೆಲ್ಲವೂ ಶಾಶ್ವತವಾದಂಥ ಗ್ಯಾರಂಟಿಗಳು. ಇವು ಮೋದಿಜಿ ಅವರ ಗ್ಯಾರಂಟಿ. ಮಾಡ್ತಾ ಇದ್ದಾರೆ ಈಗ ಸಾಕಷ್ಟು. ನಮ್ಮ JDS ಸಂಪೂರ್ಣವಾಗಿ ಎಲ್ಲ ಕಡೆ ತೊಡಸಿದ್ದಾರೆ, ಉತ್ಸಾಹದಿಂದ ಮಾಡ್ತಿದ್ದಾರೆ, ಬರೀ ತೊಡಿಸಿಕೊಂಡು. ಸರ್, ಈಗಾಗಲೇ ಏನು ಗುಜರಾತ್ ಇಂದ ಮೊದಲನೇದಾಗಿ ಸೂರತ್ ಅಭ್ಯರ್ಥಿ ಆಯ್ಕೆ ಆದ್ರು, ಅವಿರೋಧವಾಗಿ ಆಯ್ಕೆ ಆದ್ರು. ನಿನ್ನೆ ಏನು ಮಧ್ಯಪ್ರದೇಶದಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೇರೆ BJP ಸೇರ್ಪಡೆ ಆಗಿ ಅಲ್ಲಿನೂ ಒಂದು ಎರಡು ಈಗಾಗಲೇ ವಿಜಯದ ಬಾವುಟ ಹಾರಿಸಿದೆ ಎರಡು ಕ್ಷೇತ್ರಗಳು. ಈಗೇನಾಗಿದೆ ಅಂದರೆ ದೇಶದಲ್ಲಿ ಇವತ್ತು ಮೋದಿಜಿಯವರ ನಾಯಕತ್ವಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಇದೇ JDS TDP ಲಾಸ್ಟ್ ಸರಣಿ ಇದ್ದಿಲ್ಲ ನಮ್ಮ ಜೊತೆ. ಇವತ್ತು ಅದ್ರ ಸಲುವಾಗಿ ದೇವೇಗೌಡರು ಆಯಿತು, TDP ಅವರಾಯಿತು, ಇವತ್ತೆಲ್ಲ ಇಲ್ಲ, ಮೋದಿಯವರೇ ದೇಶಕ್ಕೆ ನಾಯಕರು, ಅವರೇ ಆಗ್ಬೇಕಂತ. ಈಗ ಒಂದು ಉದಾಹರಣೆ, ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯ, ಹಿಂದೆ ಅಲ್ಲಿ ಸಾಕಷ್ಟು ಕಾಂಗ್ರೆಸ್ ಬರ್ತಿತ್ತು. ಈಗ ಅಲ್ಲಿ 80 ಸೀಟಿ ನಿಲ್ಲಿಸಿರೋದೆ 17 ಸೀಟು. ಅದರಲ್ಲಿ ಹೋದ ಸರಿ ಗೆದ್ದಿದ್ದು ಮೇಡಮ್ ಸೋನಿಯಾ ಗಾಂಧಿ ಅವರು, ಈ ಸರಿ ಅವರು ರಾಜ್ಯಸಭೆಗೆ ಹೋದರು. ಹೀಗಾಗಿ ಇವತ್ತು ಅಲ್ಲಿ ನಾಯಕತ್ವದ ಕೊರತೆ ಇದೆ. ಏನೋ ಇಲ್ಲೇ ಅಷ್ಟೇ, ಕರ್ನಾಟಕದಲ್ಲಿ ಮೊನ್ನೆ ಅಸೆಂಬ್ಲಿಯಲ್ಲಿ ಬಂದಿದ್ದಕ್ಕೆ ಅವರು ಕರ್ನಾಟಕ ತೆಲಂಗಾಣ ಅಂತಾರೆ. ಓವರ್ಆಲ್ ಇಂಡಿಯಾ ನಾವು ನೋಡ್ತೀವಲ್ಲ, ಅಲ್ಲಿ ನೋಡಿದಾಗ ಕಾಂಗ್ರೆಸ್ ಭಾಳಷ್ಟು ಕಡೆ ಅಲ್ಲೆಲ್ಲ ಬರೀ ಇವರಿದ್ದಾರೆ, ಸ್ಥಳೀಯ ಪಕ್ಷಗಳಿದ್ದಾವೆ ಹೊರತು ಕಾಂಗ್ರೆಸ್ ಪಕ್ಷ. ರಾಯಚೂರು ಲೋಕಸಭಾ ಕ್ಷೇತ್ರ ಅಂತ ತಗೊಂಡಾಗ ಇಲ್ಲಿ ನಿಮಗೆ ಎದುರಾಳಿನೇ ಇಲ್ಲದೆ ಬೇರೆ ಕಡೆಯಿಂದ ಮೈಸೂರು ಪ್ರಾಂತ್ಯದವರು ಏನಿಲ್ಲ, DC ಸೇವೆ ಸಲ್ಲಿಸಿದಂಥವ್ರು ನೋಡಿ, ಯಾವುದೇ ಒಂದು ಪ್ರದೇಶಕ್ಕೆ ರಿಸರ್ವೇಷನ್ ಕೊಟ್ಟಾಗ ಆ ಪ್ರದೇಶ ಜನಕ್ಕೆ ಕೊಡಬೇಕು, ಅದು ಒಂದು. ಜೊತೆಗೆ ಆ ಪ್ರದೇಶದ ಜನರಿಗೆ ಅವಕಾಶ ಕೊಟ್ಟರೆ ಅದು ಅವರು ಅಲ್ಲಿ ಅವರ ಸ್ವಾಭಿಮಾನ ಇರ್ತದೆ, ನಮ್ಮೂರು ನಮ್ಮ ಪ್ರದೇಶ ಅಂತೇಳಿ. ಇವತ್ತು ಕಾಂಗ್ರೆಸ್ನವರು ಇದು ಹೊಸದಾಗೇನಲ್ಲ, ಅವರು ಹಿಂದೆನೂ ಈ ಪ್ರಯೋಗ ಮಾಡಿದ್ದಾರೆ, ಮಾಡಿ ಪೆಟ್ಟನ್ನು ತಿಂದಾರ. ಅವರು
ಈಗ ಆದ್ದರಿಂದ ಇವತ್ತು ನೌಕರಿ ಮಾಡಿ ಅವರು ಎಮ್ ಡಿ ಆಗಿ ಇಲ್ಲಿ ಸೆಕ್ರೆಟರಿ ಆಗಿದೆ, ಇಂಡಸ್ಟ್ರಿ ಸೆಕ್ರೆಟರಿ. ಆದಾಗ ಕಾರ್ಮಿಕರ ಬಗ್ಗೆ ಏನೂ ಮಾಡಲಿಲ್ಲ ಅವರು. ಅವರು ಎಮ್ ಡಿ ಆಗಿದ್ದರೂ ಸಹ ಅಲ್ಲೆಲ್ಲ ಎಂಥವು ತಂದ್ರೆ ವೈ ಟಿ ಪಿ ಎಸ್ ಅಂಥವು 15 ವರ್ಷಗಳು ಮಾಡಿ ಅದರಲ್ಲಿ ಸಾಕಷ್ಟು ಲಾಭ ಉಂಡು ಮಂದಿ ಧೂಳು ತಿಂದ್ರಿ 2-3% ಸೆಕೆ ಜಾಸ್ತಿ ಆಗ್ತದೆ ಅಂತ ಕಾರ್ಯಕ್ರಮ ತಂದರು. ಅವರು ಏನೇ ಅಷ್ಟು ಅನುಭವ ಇದ್ದರು ರಾಜಕೀಯಕ್ಕೆ ಅವರು ಹೊಸವರು. ಇನ್ನು ಇಲ್ಲ ಕಾಂಗ್ರೆಸ್ 25 ಗ್ಯಾರಂಟಿ ಕೊಟ್ಟಿದ್ದೀವಿ, ಬಿಜೆಪಿ ಯಾವ ಗ್ಯಾರಂಟಿ ಮೇಲೆ ಎಲೆಕ್ಷನ್ ಮಾಡ್ತಾರೆ ಕೇಳಿ ನೋಡ್ರಿ. ಅವ್ರು ಏನೇ ಮಾತಾಡಿದ್ರು ಕೂಪಮಂಡುಕ್ಕಾಗಿದ್ದಾರೆ. ಕೂಪಮಂಡುಕ್ಕಂದರೆ ಬಾವಾಗಿರೋ ಕಪ್ಪೆ ಅದು. ಇವತ್ತು ದೇಶದ ಬಗ್ಗೆ ಮಾತಾಡ್ಬೇಕು ನಾವು, ಕೆಲವೇ ಪ್ರದೇಶದ ಬಗ್ಗೆ ಮಾತಾಡಬಾರ್ದು. ಇವತ್ತು ಓವರ್ಆಲ್ ದೇಶದಲ್ಲಿ ಎಲ್ಲ ಜಗತ್ತಿನಲ್ಲಿ ಮೋದಿ ಮೋದಿ ಅಂತಾರೆ. ಮೋದಿ ಮೋಹಿತು ಮುನ್ಕಿನ ಮೋದಿ ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಮತ್ತು ಈ ದೇಶಕ್ಕೆ ಅವರು 11ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ತಂದಿದ್ದಾರೆ, ಈ ಸರಿ 3ನೇ ಸ್ಥಾನಕ್ಕೆ ಹೋಗ್ತಾರೆ. ಸರ್, ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಸ್ಥಾನಗಳಿಗೆ? ನಾವು ಹಿಂದೆ 25 ಸ್ಥಾನ ಗೆದ್ದಿದ್ದೀವಿ, ಈಗ JDS ಮತ್ತು ಮೈತ್ರಿ ಪಕ್ಷಗಳು ಇರೋದ್ರಿಂದ ಹೆಚ್ಚಿನ ಸ್ಥಾನ ಗೆಲ್ತೀವಿ. ನಿಖರವಾಗಿ ಹೇಳೋಕ್ಕೆ ಇದು ಸಾಧ್ಯ ಇಲ್ಲ, ನಾವೇನು ಜ್ಯೋತಿಷಿಗಳಲ್ಲ. ಆ ಭರವಸೆ ಇದೆ ಮೋದಿಜಿಯವರನ್ನು, ಆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನ, ಪ್ರತಿಯೊಂದು ಕಡೆ ದೇಶದ ಬಗ್ಗೆ ಚಿಂತನೆ ಇರತಕ್ಕಂಥ ಜನ. ಬೇರೆ ರಾಜ್ಯಗಳಲ್ಲಿ ನಾವು ಹೋಗಿದ್ದೀವಿ, ದೆಹಲಿ ಇನ್ನಿತರ ಕಡೆ ನಾವು ಅಸೆಂಬ್ಲಿಯಲ್ಲಿ ಪ್ರಚಾರಕ್ಕೆ ಹೋಗಿದ್ವಿ. ಅಸೆಂಬ್ಲಿಗೆ ಬೇರೆ ಮಾಡ್ತಾರೆ, ಪಾರ್ಲಿಮೆಂಟ್ನಲ್ಲಿ ಬೇರೆ ಮಾಡ್ತಾರೆ. ಜನ ಹುಷಾರಿದ್ದಾರೆ ಯಾರಿಗೆ ಏನು ಕೊಡಬೇಕಂತ. ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸೀಟು BJP ಬಂತು. ಆದ್ದರಿಂದ ಜನ ಪಾರ್ಲಿಮೆಂಟಿಗೆ BJP ಮೋದಿಯವರಿಗೆ ಮತ. ಸರ್, ಮತದಾನ ಮೊನ್ನೆ 67% ಆಗಿದೆ. ಮತದಾನದ ಬಗ್ಗೆ ಒಂದು ಜಾಗೃತಿ ಮೂಡಿಸಿ. ಆಗ್ಬೇಕು, ಜಾಸ್ತಿ ಆಗ್ಬೇಕು. ಪ್ರಜಾಪ್ರಭುತ್ವದ ಹಬ್ಬ ಸರ್ ಅದು ಮತದಾನ ಅನ್ನೋದು, ಅದ್ರ ಬಗ್ಗೆ ಒಂದು ಏನೋ ಒಂದು ಅವೇರ್ನೆಸ್ ಮೂಡಿಸಿ ಸರ್. ಪ್ರತಿಯೊಬ್ಬರಿಗೂ ನೋಡ್ರಿ, ಯಾರೇ ಇರಲಿ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇರತಕ್ಕಂತ ಹಕ್ಕು ಮತದಾನ. ಹೌದು, ಬಹಳ ವ್ಯಾಲ್ಯೂಬಲ್ ಇದೆ. ಅದನ್ನ ಎಲ್ಲರೂ ತಿಳಿಸಿ ಹೇಳಬೇಕು, ಅವ್ರು ಯಾರಿಗೆ ಮತದಾನ ಮಾಡಲಿ ಮತ್ತು ಮತದಾನ ಮಾಡಬೇಕಂತದ್ದು. ಹಾಗೂ ವಿಶೇಷವಾಗಿ ನಮ್ಮ ಕಡೆ ಜಾಸ್ತಿ ಬಿಸಿಲಿರೋದ್ರಿಂದ, ಸಾಕಷ್ಟು ಇದಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಕೆಲವರು ಮಾಡ್ದೇ ಉಳಿತಾರೆ. ಆದರೆ ತಪ್ಪದೇ ಮತದಾನ ಮಾಡಬೇಕು. ಬರ್ತಾ ಬರ್ತಾ ಏನು ಬೆನಿಫಿಟ್ಸ್ ಕೊಡ್ತಿದ್ದಾರೆ ಅವು ಮತದಾನನೂ ಕಡ್ಡಾಯ ಅಂತ ಯಾವ ರೀತಿ ಇದೆ, ಆ ರೀತಿ ಮಾಡಿದಾಗ ಇನ್ನೂ ಹೆಚ್ಚಿನ ಮತದಾನ ಆಗ್ತದೆ. ಮತದಾನದ ಶಕ್ತಿ ಎಲ್ಲರಿಗೂ ತಿಳಿತದೆ. ಹೆಚ್ಚಿನ ಮತದಾನ ಮಾಡೋದ್ರಿಂದ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಲ ಬರ್ತದೆ. ಥ್ಯಾಂಕ್ ಯು ಸರ್. ಆರ್ಟಿವಿ ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.